ಅಂದರೆ ಟೋಟಲಾಗೆ ಈ 5 ರಾಜ್ಯಗಳಲ್ಲಿ ಬರ್ತದೆ ಇದು, ಘಟ್ಟದ ಪ್ರದೇಶ. ಒಂದು ಗುಜರಾತ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು, ಕೇರಳ. ಇವುಗಳಲ್ಲಿ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ದೇಶದ ಭೂಮಿ ಅಂದರೆ ಈ ಕಾಡಿನಲ್ಲಿ 20,668 ಚದುರ ಕಿಲೋಮೀಟರ್ ವ್ಯಾಪ್ತಿ ಇದ್ದಿದ್ದು. ಇಲ್ಲಿ ಬರ್ತಂಥ 3-4 ಜಿಲ್ಲೆಗಳಿಗೆ ಒಂದಿಷ್ಟು ಅನುಕೂಲಗಳನ್ನು ಮಾಡಿದ್ದಾರೆ. ಮಧ್ಯದಾಗ ಏನು ಮಾಡಿದಾರಪ್ಪ ಅಂದರೆ ಇಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಡೋದು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದು ಕಾಡಲ್ಲಿದ್ದಂಥವ್ರಿಗೆ. ಇದನ್ನು ಮೊದಲು ಮಾಡ್ರಿ ಅಂತ ತಾಕೀತು ಮಾಡಿದ್ದಾರೆ. ಕುಡಿಯುವ ನೀರಿನ ಸಂಪರ್ಕ ಮಾಡಿಸ್ರಿ ಎಲ್ಲ ಕಡೆ ಅಂತೇಳಿ. ಹಾಡಿ ಅಂದರೆ ಸಣ್ಣ ಹಾಡಿರಿ, 1-2-3 ಮನೆ ಇರ್ತಾವೆ, ಅದಕ್ಕೆ ಹಾಡಿ ಅಂತ ನಾವು ಕರ್ಕೊಳ್ತೀವಿ. ಮಲೆನಾಡಿನಲ್ಲಿ ವಿಶೇಷವಾಗಿ ಅಲ್ಲಲ್ಲಿ ಒಂದೆರಡು ಮನೆಗಳು ಇರ್ತಾವೆ, ಅವುಗಳಿಗೆ ನೀರನ್ನು ಸಪ್ಲೈ ಮಾಡಬೇಕು, ಆದಷ್ಟು ಶೀಘ್ರ ಮಾಡಬೇಕು ಅಂತ ಮಾಡಿದ್ದಾರೆ. ಭಾಳ ಖುಷಿ ಪಡೋ ವಿಷಯ, ಸಿದ್ದರಾಮಯ್ಯ ಥ್ಯಾಂಕ್ಸ್ ಕೊಡ್ತದೆ. ಮೊದಲದ್ದು ಎರಡನೇದು ಪಡಿತರ ಚೀಟಿಗಳು ಹಂಚುವಂಥದ್ದು. ಇವರಿಗೆ 15 ದಿನದಲ್ಲಿ ಇಲ್ಲದಂಥ ಎಲ್ಲ ಕಾಲದವರಿಗೆ, ಮನೆ ಕುಡಿಗಳಿಗೆ ಯಾರ್ಯಾರಿಗಿಲ್ಲ ಅವರಿಗೆಲ್ಲ ಪಡಿತರ ಚೀಟಿ ಹಂಚಬೇಕಂತ ಅಧ್ಯಯನ ಮಾಡಿದ್ದಾರೆ. ಇದು ನಿಜವಾಗಿಯೂ ಮೆಚ್ಚುವಂಥ ವಿಷಯ. BPL ಕಾರ್ಡ್ ಇವರಿಗೆಲ್ಲ ಕೊಡಲೇಬೇಕಾಗ್ತದೆ, ಯಾಕಂದರೆ ಭಾಳ ಬರ್ತಂಥದ್ದಲ್ಲಿ ಕಣಕರ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಮತ್ತು ಅವ್ರು ಹೊಟ್ಟೆಗೂ ಕೊಡಲಿಲ್ಲ ಅಂದರೆ ನಾವು ಹೊಟ್ಟೆಗೆ ಹಿಟ್ಟು ಕೊಡೋದಿಲ್ಲ, ಭೂಮಿನೂ ಕೊಡೋದಿಲ್ಲ, ಮತ್ತೆನೂ ಕೊಡೋದಿಲ್ಲ, ನೀವು ಪ್ರಾಮಾಣಿಕವಾಗಿರ್ರಿ ಅಂತಂದು ಹೆಂಗೆ ಇರಲಿಕ್ಕೆ ಸಾಧ್ಯ. ಅವ್ರು ಕಾರ್ಡಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಎರಡನೇದು ಮಾಡಿದ್ದು ಏನಪ್ಪ ಅಂದ್ರೆ ಪರಿಸರ ಚೀಟಿ ಹಂಚುವಂಥದ್ದು BPL ಕಾರ್ಡ್ ಅದು ಶೀಘ್ರ ಹಂಚಲು ಅಂತ ಹೇಳಿದ್ದಾರೆ ಅಧಿಕಾರಿಗಳಿಗೆ, ಎಲ್ಲಾದರೂ ಆ್ಯಕ್ಷನ್ ತೊಗೊಳ್ತಾನೆ ಅಂತ ಹೇಳಿದ್ದಾರೆ. ಮೂರನೇದಾಗಿ ಅರಣ್ಯ ಹಕ್ಕುಗಳ ಸಮಿತಿಗಳ ಮುಂದೆ ಬಾಕಿ ಇರುವ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ವಿಲೇವಾರಿ ಮಾಡಲಿ. ಯಾವುದಪ್ಪ ಭೂಮಿ ಕೇಳಿದ್ರು 2 ಎಕರೆ 3 ಗಂಟೆ ಇಂಥ ಭೂಮಿ ಕೇಳ್ತಾವ್ರು. ಈಗ ಪಾಪ ಕೇಳಿದ್ರೆ ಅಂಚೆ ಹಾಕಿದ್ರೆ ಅವ್ರು ಮೊದಲು ಮುಗಿಸ್ರಿ, ಕೊಡ್ರಿ ಪಾಪ ಅವ್ರಿಗೆ ಮಿನಿಮಮ್. ಯಾಕೆ 1,000 ಎಕರೆ ಯಾರು ಕುಳಿತೀರಿ ನೀವು ಪ್ಲಾಂಟರ್ಸ್ಗಳಿಗೆ, ಅಲ್ಲಿ ದುಡಿದು ಉಣ್ಣಂತಿರುವಂಥವ್ರು ಪಾಪ ಅಂತ ನೆಲೆ ಒಂದು ಶೆಡ್ ಹಾಕೊಂಡ್ರೆ ಅದು ಗುಡಿಸ್ ಹಾಕೊಂಡು ಹಿಡಿದ ಅವಕಾಶ ಕೊಡೋದು ಅಂದರೆ ಹೇಗೆ ಅನ್ನುವಂಥ ಈಗೆಲ್ಲ ಚರ್ಚೆ ಮಾಡಿದ್ವಿ ಹಿಂದಿನ ಎಪಿಸೋಡ್ಗಳಲ್ಲಿ, ಅದನ್ನು ಒಪ್ಪಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಬುಡಕಟ್ಟು ಜನರನ್ನು ಸ್ಥಳೀಯವಾಗಿ ನೇಮಕ ಮಾಡುವ ಬಗ್ಗೆ, ಅಲ್ಲಿ ಬುಡಕಟ್ಟತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಸ್ವಲ್ಪ ಸೈನ್ಸ್ ಬಗ್ಗೆ ಓದಿದ್ದವರು ಅಥವಾ ಒಂದು ಮೆಡಿಸಿನ್ ಬಗ್ಗೆ ಓದಿದ್ದವರು, ಅವ್ರನ್ನ ನೇಮಕ ಮಾಡುವಂಥ ಗುಡಗಡದಾಗ ಅವರೇ ಅಡ್ಡಿರ್ತಾರೆ, ಅವ್ರಿಗೆ ಗೊತ್ತದೆ ಅದರದ್ದೆಲ್ಲ ಅನುಭವ ಇರ್ತದೆ, ಅವ್ರನ್ನ ನೇಮಕ ಮಾಡಲಿ ಅಂತೇಳಿ ಒಂದು ಹೊಸ ಆಜ್ಞೆ ಮಾಡಿದ್ದಾರೆ. ಮತ್ತು ಸ್ಮಶಾನ ಭೂಮಿನ ಅವ್ರಿಗೆ ಕೊಡ್ರಿ ಅಂತ, ಪಾಪ ಸತ್ಗಳು ಏನು ಹುಗಿಬೇಕಪ್ಪ ಅವರಿಗೆ, ಅಲ್ಲಲ್ಲೇ ಸ್ಮಶಾನ ಭೂಮಿ ಮಿನಿಮಮ್ ಅದು ಕೊಡ್ರಿ ಅಂತ ಆಜ್ಞೆ ಮಾಡಿದ್ದಾರೆ. ಮುಂದೆ ಬುಡಕಟ್ಟು ಜನ ಸಮುದಾಯಕ್ಕೆ ಅಗತ್ಯ ಸೌಲಭ್ಯಗಳನ್ನು ನೀಡುವ ವಿಷಯದಲ್ಲಿ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಗಳು ಕೂಡಿ ಕೆಲಸ ಮಾಡಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಇದು ಭಾಳ ಮತ್ತದ್ದು ರೀ. ಅರಣ್ಯ ಇಲಾಖೆ ಆದವರು ಕಂದಾಯ ಇಲಾಖೆ ಮೇಲೆ ಹಾಕೋದು, ಕಂದಾಯ ಇಲಾಖೆ ಆದವರು ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಹಾಕೋದು, ಒಬ್ಬರ ಮೇಲೆ ಎಸ್ಕೇಪ್ ಆಗೋದು ಅಧಿಕಾರ ಸೇವರ್ಗ ಕೆಲಸ ಮಾಡೋದ್ರಿಗೆ ಕುಂತು ಪಗಾರ ಇದ್ದಷ್ಟೇ ಬಗ್ಗೆ ಇವರಿಗೆ ಭಾಷ್ಟ ಅಧಿಕಾರಿಗಳು ಅದೇ ರೀತಿ ಇದ್ದಾರೆ, ಅದನ್ನು ಬಯಸ್ತಾ ಇದ್ದಾರೆ. ಅವ್ರಿಗೆ ವಾರ್ನಿಂಗ್ ಮಾಡಿದ್ದಾರೆ, ನೀವು ಕುಡುಗು ಕೆಲಸ ಮಾಡಿರಿ, ಯಾಕೆ ಅರಣ್ಯ ಎರಡಿಗೂ ಬರ್ತದೆ ರೀ. ಕಾಂಗ್ರೆಸ್ ಲಿಸ್ಟ್ನಾಗದ, ಅಗ್ರಿಕಲ್ಚರ್ ಕಾಂಗ್ರೆಸ್ ಲಿಸ್ಟ್ನಾಗದ, ಎಜುಕೇಷನ್ ಕಾಂಗ್ರೆಸ್ ಲಿಸ್ಟ್ನಾಗದ. ಅದಕ್ಕೆ ರಾಜ್ಯ ಸರ್ಕಾರಕ್ಕೂ ಆಜ್ಞೆ ಮಾಡೋ ಹಕ್ಕದ. ಆ ನೆಲೆಯಲ್ಲಿ ಅವ್ರು ಮಾಡಿದ್ದಾರೆ, ಖುಷಿ ಪಡುವಂಥ ವಿಷಯ. ಅದರ ನಂತರದಲ್ಲಿ ನಿವೇಶನ ರಹಿತರು, ನಿವೇಶನ ಇಲ್ದಾರೆ ಕಾಡಲಿಲ್ಲ ಪಾಪ ಅನೇಕ ಜನ, ಯಾಕಲ್ಲ ಪಾಪ ಅವ್ರು ಎಲ್ಲೋ ಗುಡಿಸಲು ಏನೋ ಗಿಡದ ಮೇಲೆ ಮನೆ ಕಟ್ಕೊಂಡು ಇರುತ್ತಾರೋ ಅಂತ ನಾವು ನೋಡಿದ್ವಿ. ಅವ್ರಿಗೆ ಅವ್ರು ಒಂದೇ ಅವರು ಬೇರೆ ಕಡೆ ಇರ್ತಾರಪ್ಪ, ನಾವು ಕಾಡಿನ ಹಂಚಿ ಬಂದಿರ್ತಾರಪ್ಪ, ಅವ್ರು ನಿವೇಶನ ಕೊಡ್ರಿ, ಹಕ್ಕು ಕೊಡೋರು, 1-2 ಕೋಟಿರೋ 5 ಕೋಟಿ ಹಕ್ಕು ಕೊಟ್ಟು ಮನೆ ಕಟ್ಟಿಸ್ಕೊಡ್ರಿ ಅವ್ರಿಗೆ. ಈ ರಾಜೀವ್ ಗಾಂಧಿ ಇದರೊಳಗೆ ವಸತಿ ನಿಗಮದೊಳಗೆ ಅವ್ರಿಗೆ ವಸತಿ ಮನೆಗಳು ಕಟ್ಟಿಕೊಡ್ರಿ ಅಂತೇಳಿ ಆರ್ಡರ್ ಹಾಕಿದ್ದಾರೆ. ಮುಂದೆ ಬುಡಕಟ್ಟು ಜನರಿಗೆ ಹಕ್ಕುಪತ್ರ ವಿತರಣೆಗೆ ತಾಂತ್ರಿಕ ದೋಷಗಳು ಏನಿದೆ ತೊಡಗಿದ್ದಾರೆ, ಅದು ನಿವಾರಣೆ ಮಾಡಿರಿ. ಈ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡ